ಹಲೋ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಟು ಮಧು ಸಂಸಾರ ಸಾಗರ ಇವತ್ತು ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಅಂದ ತಕ್ಷಣ ನಮಗೆ ಈ ರೋಡ್ ಸೈಡಲ್ಲೆಲ್ಲ ಇಡ್ಲಿಗೆ ಒಂದು ಚಟ್ನಿ ಕೊಡ್ತಾರಲ್ವಾ ಆ ಟೊಮೊಟೊ ಚಟ್ನಿ ಎಷ್ಟು ಸ್ಪೈಸಿಯಾಗಿರುತ್ತೆ ಅಂದರೆ ನಾವು ಒಂದು ಇಡ್ಲಿ ತಿನ್ನೋರು ಎರಡು ಇಡ್ಲಿ ತಿನ್ನಬೇಕು ಅನ್ನೋ ಅಷ್ಟು ನಮಗೆ ತುಂಬ ರುಚಿಯಾಗಿರುತ್ತೆ ಆ ಒಂದು ಚಟ್ನಿ ಅದನ್ನು ಮನೇಲೆ ಆರಾಮಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ ಯೂಸ್ ಮಾಡಿಕೊಂಡು ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಇದ್ರೆ ಸಾಕು ಆರಾಮಾಗಿ ಈ ಚಟ್ನಿನ ಮಾಡ್ಕೊಳ್ಬೋದು ಇಡ್ಲಿ ಪೂರಿ ಅನ್ನ ಚಪಾತಿ ಎಲ್ಲದಕ್ಕೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಕೂಡ ಆರಾಮಾಗಿ ಮಾಡಿ ಕೊಳ್ಬೋದು ಒಂದು ಒಗ್ಗರಣೆ ಕೊಟ್ಬಿಟ್ರಂತೂ ಇನ್ನೂ ಈ ಟೇಸ್ಟು ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಟೈಮ್ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಇವಾಗ ಇದನ್ನು ನೀವು ಬೆಳಿಗ್ಗೆ ಏನಾದರೂ ಅರ್ಜೆಂಟ್ ಕೆಲಸ ಇದೆ ಅನ್ಬೇಕಾದ್ರೆ ನೈಟ್ ಮಾಡಿ ಇಟ್ಕೊಂಡು ನೀವು ಬೆಳಗ್ಗೆ ಆರಾಮಾಗಿ ದೋಸೆ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಯಾವ ಥರ ಅಂತ ಅದಕ್ಕೂ ಮುಂಚೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಧು ಸಂಸಾರ ಸಾಗರ ಅನ್ನೋ ಚಾನಲ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಹಾಲ್ ಅನ್ನೋ ಆಪ್ಷನ್ ಕಾಣುತ್ತೆ ಅದ್ರ ಪಕ್ಕ ಬೆಲ್ ಐಕನ್ ಇದೆ ಪ್ಲೀಸ್ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ಮನೆಮದ್ದು ಮತ್ತು ರೆಸಿಪಿನ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ ನೋಡಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಹತ್ತು ಕಾಳು ಮೆಣಸಿನ ಕಾಳನ್ನು ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕೊಂಡು ಚ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಂದರೆ ಇದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿದೆ ಹಾಕೊಂಡು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಒಂದು ಅಣ್ಣಾಗಿರೋವಂಥ ಮೆಣ್ಸಿಕಾಯಿನ ಒಂದು ಮೂರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ಚಟ್ನಿ ಆದಮೇಲೆ ಯಾವುದೇ ರೀತಿ ಒಗ್ಗರಣೆ ಹಾಕೋ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಇವಾಗಲೇ ಎಲ್ಲ ಫ್ರೈ ಆಗಿರುತ್ತೆ ಇಲ್ಲಿ ನಾಲ್ಕು ಟೊಮೊಟೊ ಅಂದರೆ ಹುಳಿ ಟೊಮೊಟೊನೇ ತೊಗೊಳ್ಬೇಕಾಗುತ್ತೆ ಈ ಚಟ್ನಿಗೆ ಇಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ ಹಾಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಸಾಫ್ಟ್ ಆಗುತ್ತೆ ಟೊಮೊಟೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಟೊಮೊಟೊನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಈಗ ಹುರ್ಕೊಂಡು ಆಗಿದ ತಕ್ಷಣ ನಿನಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಫ್ರೈ ಮಾಡ್ಕೊಳ್ಳಿ ಅಥವಾ ಲಾಸ್ಟಲ್ಲಿ ಹಾಕ್ತೀನಿ ಅಂದ್ರೂ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗದಾಗಿ ಹೆಚ್ಚಿ ಹಾಕ್ಕೊಳ್ಬೋದು ಅಥವಾ ಇವಾಗಲೇ ಹಾಕ್ತೀನಂದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇಲ್ಲಿ ನಾನು ಖಾರದ ಪುಡಿನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಕಾಲು ಸ್ಪೂನು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಈ ಅರಶಿನ ಹಾಕೋದ್ರಿಂದ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಕೂಡ ಸ್ವಲ್ಪ ಫ್ರೈ ಆದರೆ ಆ ಟೇಸ್ಟೇ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇದನ್ನು ಫ್ರೈ ಮಾಡಿಕೊಂಡು ಇವಾಗ ತಣ್ಣಗಾಗಿದ ತಕ್ಷಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಂಗೆ ನೀವು ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಇದನ್ನು ಔಟ್ಸೈಡ್ ಕೂಡ ಇಟ್ಟು ತಿನ್ಬೋದು ಅಥವಾ ಫ್ರಿಜ್ಜಲ್ಲಿ ಅಂದರೂ ಕೂಡ ಇಡ್ಬೋದು ಬೆಳಗ್ಗೆ ಏನಾದರೂ ಅರ್ಜೆಂಟ್ ಕೆಲಸ ಇತ್ತು ಅಂದರೆ ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಇಲ್ಲಿ ಒಗ್ಗರಣೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಎಣ್ಣೆ ಅಥವಾ ನೀವು ತುಪ್ಪ ಇದ್ರೆ ತುಪ್ಪ ಯೂಸ್ ಮಾಡ್ಕೊಳ್ಳಿ ಸಾಸಿವೆ ಮತ್ತು ಒಣ್ಮೆಣಿಕಾಯಿ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿ ರುಚಿಯಾದ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಎರಡು ಮೂರು ನಿಮಿಷ ಸ್ನೇಹಿತರೆ ಅಷ್ಟೇ ಇದಕ್ಕೆ ಒಂದು ಎರಡು ನಿಮಿಷ ಉರಿಯೋದಕ್ಕೆ ಒಂದು ನಿಮಿಷ ರುಬ್ಬೋದಕ್ಕೆ ಅಂದ್ಕೊಂಡ್ರು ನಾವು ಎರಡು ಮೂರು ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು ನಾನು ಬೆಳಿಗ್ಗೆ ರವೆ ದೋಸೆ ಮಾಡ್ಕೊಂಡಿದ್ದೀನಿ ಕ ಆಗಿತ್ತು ಈ ಕಾಂಬಿನೇಷನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೊರ್ಸುಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವುದೇ ದೋಸೆ ಪೂರಿ ಚಪಾತಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು